ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರಾ ಬಾಕ್ಸ್ ಆಫೀಸ್ ರಿಪೋರ್ಟ್ನ ವಿಶೇಷ ಸಂಚಿಕೆ ಸ್ವಾಗತ ಕಾಟೇರಾ ಚಿತ್ರ ರಿಲೀಸ್ ಆದ ನಂತರ ಎರಡು ದಿನ ಮೂರು ದಿನ ಒಂದು ವಾರ ಹದಿನೈದು ದಿವಸ ಹಾಗೂ ಮೂರು ವಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಶೇಷವಾದಂಥ ಅಪ್ಡೇಟನ್ನು ಕೊಡ್ತಾ ಬಂದಿದ್ದೀವಿ ಈ ಒಂದು ಸಂಚಿಕೆಯಲ್ಲಿ ಕಾಟೇರಾ ಮೂರು ವಾರದ ನಂತರ ಎಷ್ಟು ಕಲೆಕ್ಷನ್ ಆಗಿದೆ ಈ ಒಂದು ಮಾಹಿತಿಯನ್ನು ನಾವು ಚಿತ್ರತಂಡದೊಂದಿಗೆ ಮಾತಾಡಿದಾಗ ಗೊತ್ತಾಗಿದ್ದು ಕಾಟೇರಾ ಇನ್ನೂರು ಕೋಟಿ ದಾಟಿದೆ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮೈಲುಗಲ್ಲು ಹಾಗೂ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾದ ಕನ್ನಡ ಚಿತ್ರವೊಂದು ಒಂದು ಕೋಟಿಗೂ ಅಧಿಕ ಟಿಕೆಟ್ಗಳು ಮಾರಾಟಗೊಂಡ ಕನ್ನಡದ ಏಕೈಕ ಮೊದಲ ಚಿತ್ರ ಕಾಟೇರ ಒಂದು ಕೋಟಿ ಟಿಕೆಟ್ ನಿಮಗೆ ಸೇಲ್ ಆಗುತ್ತೆ ಅಂತಂದಾಗ ಕಣ್ಮುಂದೆ ಬರುವಂಥದ್ದು ಅದರ ರೆವಿನ್ಯೂ ಎಷ್ಟು ಜನರೇಟ್ ಆಗಿರುತ್ತೆ ಇಂಡಸ್ಟ್ರಿಗೆ ಅಂತ ಸಾಮಾನ್ಯವಾಗಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆದಾಗ ನಾವು ಪ್ರತಿಯೊಂದು ರಿಪೋರ್ಟನ್ನು ಕೊಟ್ಟಿದ್ವಿ ಆದರೆ ಯಾವಾಗ ಒಂದು ಕೋಟಿಗೂ ಅಧಿಕ ಟಿಕೆಟ್ಗಳು ಮಾರಾಟವಾಗಿದ್ದಾವೆ ಅಂತನೇ ನಮ್ಮ ಕಣ್ಮುಂದೆ ದೊಡ್ಡ ಮಟ್ಟದ ರೆವಿನ್ಯೂ ಕಾಣುತ್ತೆ ಅದರ ಪ್ರಕಾರ ಕಾಟೇರ ಇನ್ನೂರು ಕೋಟಿ ದಾಟಿರೋದ್ರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ ಜೊತೆಗೆ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಕಾಟೇರ ಚಿತ್ರ ಬಿಡುಗಡೆಯ ಹಿಂದಿನ ದಿನದಿಂದಲೇ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು ಅದರ ಪ್ರಕಾರ ವಾರ ಹಾಗೂ ಹದಿನೈದು ದಿವಸದ ನಂತರ ತನ್ನ ಗಳಿಕೆಯನ್ನು ಕೂಡ ಅದು ತೋರಿಸಿತ್ತು ಸಾಮಾನ್ಯವಾಗಿ ಒಂದು ಸಿನಿಮಾ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಕಲೆಕ್ಷನ್ ಮಾಡುವಂಥದ್ದನ್ನು ಸಾಮಾನ್ಯವಾಗಿ ನೋಡ್ತಾ ಇರುತ್ತೆ ಬಟ್ ಯಾವಾಗ ಒಂದು ಸಿನಿಮಾ ಐವತ್ತು ಕೋಟಿ ನೂರು ಕೋಟಿ ದಾಟುತ್ತೋ ಆ ಸಿನಿಮಾದ ಮೈಲೇಜು ದೊಡ್ಡ ರೀಚ್ ಆಗಿರುತ್ತೆ ಜೊತೆಗೆ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾವೊಂದನ್ನು ಕನ್ನಡದ ಪ್ರೇಕ್ಷಕರು ಅದನ್ನು ಸಂಭ್ರಮಿಸಿದ್ದಾರೆ ಹಾಗೂ ಚಿತ್ರಮಂದಿರಕ್ಕೆ ಫ್ಯಾಮ್ಲಿ ಸಮೇತ ಹೋಗಿ ನೋಡ್ತಾ ಇರುವಂಥದ್ದು ನಮಗೆ ಸತ್ಯವಾಗಿ ಕಂಡುಬಂದಂಥ ವಿಚಾರ ಜೊತೆಗೆ ಇತ್ತೀಚೆಗೆ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಜಯಶ್ರೀ ಚಿತ್ರಮಂದಿರದ ಒಬ್ಬ ಮಾಲೀಕರು ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ಯಾವ ರೀತಿಯಾಗಿದೆ ಅಂತಂದರೆ ಕೋವಿಡ್ ನಂತರ ಟಾಕೀಸ್ ನಡೆಸುವುದೇ ಕಷ್ಟವಾಗಿತ್ತು ಉತ್ತಮ ಸಿನಿಮಾವಿದ್ದರೂ ಸಹ ಸಂಜೆ ಆರು ಮತ್ತು ಒಂಬತ್ತರ ಶೋಗಳನ್ನು ನಾವು ಬಂದ್ ಮಾಡ್ತಾ ಇದ್ವಿ ಕಾಟೇರ ಬಿಡುಗಡೆಯಾದ ನಂತರ ದಿನದಿಂದ ದಿನಕ್ಕೆ ಜನ ಥಿಯೇಟ್ರ್ ಹತ್ರ ಬರ್ತಾ ಇದ್ದಾರೆ ಇದು ನಮಗೆ ಖುಷಿ ತಂದಿದೆ ನಮ್ಮಲ್ಲಿ ದುಡಿಯುವ ಎಲ್ಲ ಕಾರ್ಮಿಕರಿಗೂ ಕೈ ತುಂಬ ಕೆಲಸ ಸಿಕ್ಕಂತಾಗಿದ್ದು ಇದರಿಂದ ಮತ್ತಷ್ಟು ನಟರಿಗೆ ನಿರ್ಮಾಪಕರಿಗೆ ಸಿನಿಮಾಗಳ ಬಿಡುಗಡೆ ಮಾಡುವಂತಹ ಧೈರ್ಯ ಬಂದಿದೆ ಶೈಲೇಶ್ ಜೋಶಿ ಜಯಶ್ರೀ ಚಿತ್ರಮಂದಿರದ ಪಾರ್ಟ್ನರ್ ವಿಜಯಪುರ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಹೆಸರನ್ನು ಹೊಂದಿದಂತಹ ಜಯಶ್ರೀ ಚಿತ್ರಮಂದಿರದಲ್ಲಿ ನಾನು ಕಂಡಂತೆ ಹಾಗೂ ಚಿತ್ರದ ಪ್ರೇಮಿಗಳು ಕಂಡಂತೆ ಅಣ್ಣವರ ಸಿನಿಮಾಗಳು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಿನಿಮಾಗಳು ಅಂಬರೀಷ್ಣನ ಸಿನಿಮಾಗಳು ಶಂಕರನಾಗ್ ಅವರ ಸಿನಿಮಾಗಳು ಅಪ್ಪು ಸರ್ ಸಿನಿಮಾಗಳು ಶಿವಣ್ಣನ ಸಿನಿಮಾಗಳು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾಗಳು ವಿಜಯವರ ಸಿನಿಮಾಗಳು ಎಲ್ಲ ಸ್ಟಾರ್ ನಟರ ಸಿನಿಮಾಗಳನ್ನು ತಮ್ಮ ಚಿತ್ರಮಂದಿರದಲ್ಲಿ ಹಾಕಿ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಂಡಂತಹ ಜಯಶ್ರೀ ಚಿತ್ರದ ಪಾರ್ಟ್ನರ್ ಆದಂತಹ ಜೋಶಿಯವರ ಈ ಹೇಳಿಕೆ ಅಂದರೆ ಈ ಒಂದು ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ವರ್ಷಗಳಿಂದ ಆಗಬೇಕಾಗಿತ್ತು ಅದಕ್ಕೆ ಮುನ್ನುಡಿಯನ್ನು ಬರೆದಂತಹ ಚಿತ್ರ ಕಾಟೇರ ಕಾಟೇರ ಅಂದುಕೊಂಡಂತೆ ನೂರು ಕೋಟಿ ದಾಟಿದ್ದು ನೂರ ಕೋಟಿ ದಾಟಿದ್ದು ಈಗ ಇನ್ನೂರು ಕೋಟಿ ದಾಟುವಂತಹ ಸುದ್ದಿ ನಮ್ಮೆಲ್ಲರಿಗೂ ಖುಷಿ ತಂದಿದೆ ಕಾಟೇರಾದ ಈ ಸಕ್ಸಸ್ಸನ್ನು ನಾವೆಲ್ಲರೂ ಸಂಭ್ರಮಿಸೋಣ ಇದು ಕನ್ನಡ ಪಿಚ್ಚರ್ನ ವಿಶೇಷವಾದ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್